ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು 4 ಮೊಟ್ಟೆಯಿಂದ ನಿಮಗೊಂದು ಮ್ಯಾಜಿಕ್ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ, ಯಾವ ರೀತಿ ಮಾಡೋದು ಅಂತ ನೋಡುವ. ಈಗ ಮಸಾಲೆಯನ್ನು ಹುರ್ಕೊಳ್ಳುವ. ಇಲ್ಲಿ ಬಣಾಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ, 1 ಟೀಸ್ಪೂನ್ನಷ್ಟು. ಅದಕ್ಕೆ ಇವಾಗ ಇಲ್ಲಿ ಸಣ್ಣದೊಂದು ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ ಒಂದು 6 ರಿಂದ 7 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿ ಇಷ್ಟನ್ನು ಹಾಕಿ ಈಗ ಮೊದಲಿಗೆ ಹುರ್ಕೊಳ್ಳುವ. ಈರುಳ್ಳಿ ಇಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವಾಗ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ. ಜಾಸ್ತಿ ತೆಂಗಿನಕಾಯಿ ಹಾಕಿ ಮಾಡಬೇಡಿ, ಅಷ್ಟೊಂದು ಒಳ್ಳೇದಾಗೋದಿಲ್ಲ, ಸ್ವೀಟ್ ಆಗ್ತದೆ. ಹಾಗೆ ಇಲ್ಲಿ ಈ ತೆಂಗಿನಕಾಯಿಯನ್ನು ಸ್ವಲ್ಪ ಹುರ್ಕೊಳ್ಳುವ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹುರ್ಕೊಂಡ್ರೆ ಆಯ್ತು. ಹಾಗೆ ಅದ್ರ ಜೊತೆಯಲ್ಲಿ ಒಂದು 4-5 ಲವಂಗ ಹಾಕ್ತಾ ಇದ್ದೇನೆ. ಹಾಗೆ 1 ತುಂಡು ಚಕ್ಕೆ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇದಕ್ಕೆ ಇವಾಗ ಒಂದು 6 ಟೀಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಇದು ಬ್ಯಾಡಗಿ ಮತ್ತು ಊರ ಮೆಣಸು ಸೇರಿಸಿ ಹುರಿದು ಹುಡಿ ಮಾಡಿದಂತ ಪೌಡ್ರು, ನಾನೇ ಮನೆಯಲ್ಲಿ ಮಾಡಿ ಇಟ್ಟುಕೊಂಡ ಪೌಡ್ರು, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಒಮ್ಮೆ ಫ್ರೈ ಮಾಡ್ತೇವ. ಇಲ್ಲಿ ನಮಗೆ ತೆಂಗಿನಕಾಯಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಒಂದು ಸ್ವಲ್ಪ ರೆಡ್ ಆಗುವ, ರೆಡ್ ಕಲರ್ಗೆ ತಿರುಗುವಾಗ ಇದನ್ನು ಹಾಕಿದ್ರೆ ಆಯ್ತು. ಹಾಗೆ ಇಲ್ಲಿ 1 ಟೀಸ್ಪೂನ್ನಷ್ಟು ಕೊತ್ತಂಬರಿ, ಜೀರಿಗೆ, ಮೆಂತೆ, ಇದು ಕೂಡ ಅಷ್ಟೇ ಮನೆಯಲ್ಲೇ ಹುರಿದು ಹುಡಿ ಮಾಡಿದಂಥ ಪೌಡ್ರು, ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಒಮ್ಮೆ 1-2 ನಿಮಿಷ ಇದನ್ನು ಹೀಗೆ ಫ್ರೈ ಮಾಡಿಕೊಂಡ್ರೆ ಆಯ್ತು. ನಾನು ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡದ, ಹಾಗಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಲಿ. ಹಾಗೆ ಇದಕ್ಕೊಂದು ಸ್ವಲ್ಪ 1/2 ಟೀಸ್ಪೂನ್ನಷ್ಟು ಅರಶಿನ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ಇದೆಲ್ಲ ಫ್ರೈ ಆಯಿತು, ಇವಾಗ ಸ್ಟವ್ ಆಫ್ ಮಾಡಿಕೊಳ್ಳುವ. ಇನ್ನು ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ, ನಂತರ ನಯವಾಗಿ ಗ್ರೈಂಡ್ ಮಾಡಿಕೊಂಡ್ರೆ. ಎಗ್ ಪಡ್ಡು ರೆಸಿಪಿಗೆ 4 ಎಗ್ ಅನ್ನು ತಗೊಂಡಿದ್ದೇನೆ. ಹಾಗೆ 2 ದೊಡ್ಡ ಸೈಜಿನ ಈರುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಶುಂಠಿಯನ್ನು ಕೂಡ ಚಿಕ್ಕದಾಗಿ ಜಜ್ಜಿಟ್ಟುಕೊಳ್ಬೇಕು. ಹಾಗೆ ಇಲ್ಲಿ ಕಾಯಿ ಮೆಣಸು ಬೇಡದವರು ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿಕೊಳ್ಬಹುದು. ಹಾಗೆ ರುಚಿಗೆ ಉಪ್ಪು, ಆನಂತರ ಅರಶಿನ ಪೌಡರ್. ಇವಾಗ ನಾವು ಒಂದು ಮಿಕ್ಸಿಂಗ್ ಬೌಲಿಗೆ ಒಂದೊಂದೇ ಸಾಮಗ್ರಿಯನ್ನು ಹಾಕಿಕೊಳ್ಳುವ. ಇಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ, ಹಾಗೆ ಕಾಯಿ ಮೆಣಸು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಹಾಗೆ ಶುಂಠಿಯನ್ನು ಕೂಡ ಹಾಕಿಕೊಳ್ಳುವ, ಹಾಗೆ ಅರಶಿನ, ಉಪ್ಪು, ಹಾಗೆ ಈಗ ಒಂದೊಂದೇ ಮೊಟ್ಟೆಯನ್ನು ಕೂಡ ಹಾಕಿಕೊಳ್ಳುವ. ನಾನು ಯಾವಾಗಲೂ ಮೊಟ್ಟೆಯನ್ನು ತಂದ ತಕ್ಷಣ ತೊಳೆದು ಫ್ರಿಜ್ಜಲ್ಲಿ ಇಡುದು. ಹಾಗೆ ನಿಮ್ಮ ಹತ್ರ ಮೊಟ್ಟೆ ತಂದು ಸ್ವಲ್ಪ ದಿವಸ ಆಯ್ತು ಅಂತಿದ್ರೆ ಸೀದಾ ಹಾಕಿಕೊಳ್ಬೇಡಿ, ಒಂದು ಬೌಲಿಗೆ ಏನಾದರೂ ಹಾಕಿ ಚೆಕ್ ಮಾಡಿ ಹಾಕಿಕೊಳ್ಳಿ. ಇದು ನಂದು ಫ್ರೆಶ್ ಮೊಟ್ಟೆ, ಆದ ಕಾರಣ ನಾನಿಲ್ಲಿ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ 4 ಮೊಟ್ಟೆಯನ್ನು ಕೂಡ ಹಾಕಿಕೊಂಡಾಯ್ತು. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ, ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳ. ನೋಡಿ, ಕಲಸ್ಕೊಂಡಾಯ್ತು ಇಲ್ಲಿ. ಇನ್ನು ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋ. ನಾವಿಲ್ಲಿ ಹುರಿದಿಟ್ಟುಕೊಂಡ ಮಸಾಲೆ ಕೂಡ ಪೂರ್ತಿ ತಣ್ಣಗಾಗಿದೆ, ಅದಕ್ಕೆ 1 ತುಂಡು ಹುಳಿಯನ್ನು ಕೂಡ ಹಾಕಿಕೊಂಡಿದ್ದೇನೆ. ಇನ್ನು ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿ ಆನಂತರ ಕೋಲ್ಡ್ ವಾಟರ್ ಹಾಕಿ ನಯವಾಗಿ ರುಬ್ಬಿಕೊಂಡು ಬರಬೇಕು. ನೋಡಿ, ಕೋಲ್ಡ್ ವಾಟರ್ ಹಾಕಿದ ಕಾರಣ ಇಲ್ಲಿ ನಮ್ಮ ಮಸಾಲೆ ಕೂಡ ಚೆನ್ನಾಗಿ ರುಬ್ಬಿದೆ, ಅಂದ್ರೆ ಬಿಸಿ ಆಗದೆ ನಯವಾಗಿ ರುಬ್ಬಿಕೊಂಡು ಬರ್ಲಿಕ್ಕಾಯ್ತು. ಮಸಾಲೆ ಕೂಡ ನಮ್ಮ ಪಡ್ಡು ಕಾವಲಿ ಕೂಡ ಚೆನ್ನಾಗಿ ಕಾದಿದೆ. ಈಗ ನಾವಿಲ್ಲಿ ಕಲಸಿಟ್ಟುಕೊಂಡ ಮೊಟ್ಟೆಯ ಮಿಶ್ರಣವನ್ನು ಇದಕ್ಕೆ ಹಾಕಿಕೊಳ್ಳುವ. ನೋಡಿ, ಮೊಟ್ಟೆ ಮಿಶ್ರಣವನ್ನೆಲ್ಲ ಹಾಕಿಕೊಂಡಾಯ್ತು. ಬೆಂಕಿಯನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟುಕೊಂಡು 1-2 ನಿಮಿಷ ಇದನ್ನು ಒಂದು ಸೈಡ್ ಬೇಯಿಸಿಕೊಳ್ಳುವ. ನೋಡಿ, ಇವಾಗ ಇದು ಒಂದು ಸೈಡ್ ಅಲ್ಲಿ ಬೆಂದಿದೆ, ನಾವು ಇದನ್ನು ಇವಾಗ ಮಗುಚಿ ಹಾಕಿಕೊಳ್ಳುವ. ಪೂರ್ತಿ ಒಂದು ಸೈಡ್ ಬೇಯಲಿಕ್ಕೆ ಬಿಡೋದು ಬೇಡ, 1¼ ಭಾಗ ಬೇಯುವಾಗ ಇದನ್ನು ನಾವು ಮಗುಚಿ ಹಾಕಿಕೊಂಡ್ರೆ ಆಯ್ತು. ಇನ್ನು ಪುನಃ ಇನ್ನೊಂದು ಸೈಡು 1-2 ನಿಮಿಷ ಬೇಯಲಿ. ನೋಡಿ, ಇವಾಗ ನಮ್ಮ ಪಡ್ಡು 2 ಸೈಡು ಕೂಡ ಚೆನ್ನಾಗಿ ಬೆಂದಿದೆ, ಎಗ್ ಪಡ್ಡು. ನೋಡಿ,
ಇವಾಗ ಇದನ್ನ ನಾವಿನ್ನು ಒಂದು ಪ್ಲೇಟ್ಗೆ ತೆಗೆಯುವ. ಇಲ್ಲಿ ನೋಡಿ ಸ್ನೇಹಿತರೆ, ನಾಲ್ಕು ಮೊಟ್ಟೆಯಲ್ಲಿ ಎಷ್ಟೊಂದು ಪಡ್ಡು ಆಯ್ತು ನೋಡಿ, ನೀವೇ ನೋಡಿ ಅಲ್ವಾ. ಬನ್ನಿ ಇದನ್ನಿನ್ನು ನಾವು ಮಸಾಲೆಗೆ ಕಡಾಯಿಗೆ ಎಣ್ಣೆ ಹಾಕಿ ಕಾಯಿಲಿಕ್ಕೆ ಇಟ್ಟಿದ್ದೇನೆ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿಕೊಳ್ಳುವ. ಸಾಸಿವೆ ಚಟಪಟ ಅಂತ ಹೇಳಿ, ಎಣ್ಣೆ ಕೂಡ ಜಾಸ್ತಿ ಬೇಡ, ಸ್ವಲ್ಪ ಸಾಕಾಗ್ತದೆ. ಇಲ್ಲಿ ಸಾಸಿವೆ ಕೂಡ ಚಟಪಟ ಅಂತ ಹೇಳ್ತಾ ಉಂಟು. ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಈರುಳ್ಳಿ, ಚಿಕ್ಕದೊಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಈರುಳ್ಳಿ ಜಾಸ್ತಿ ಹಾಕೊಳ್ಬೇಡಿ, ಸ್ವಲ್ಪ ಸ್ವೀಟ್ ಅನಿಸ್ಬೋದು. ಹಾಗೆ ಇಲ್ಲಿ ಒಂದು ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಮೆಣಸು ಒಗ್ಗರಣೆಗೆ ಹಾಕಿದ್ರು ಉಂಟಲ್ಲ, ಒಗ್ಗರಣೆಯ ಒಂದು ಫ್ಲೇವರೇ ಚೇಂಜ್ ಆಗ್ತದೆ, ಒಳ್ಳೆ ಒಂದು ಪರಿಮಳ ಬರ್ತದೆ. ನಾವು ಒಣಮೆಣಸು ಹಾಕಿ ಒಗ್ಗರಣೆ ಎಲ್ಲ ಮಾಡಿದ್ರೆ. ಇಲ್ಲಿ ನೋಡಿ ಈರುಳ್ಳಿ ಪೂರ್ತಿ ಫ್ರೈ ಆಗಿದೆ, ಬ್ರೌನ್ ಕಲರ್ ಆಗಿದೆ. ಇವಾಗ ನಾವು ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಇಟ್ಟು ಹಾಕಿಕೊಳ್ಳ. ಮಸಾಲೆ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಆಗಲಿ ಇದರಲ್ಲಿ. ಈಗ ಒಂದೆರಡು ನಿಮಿಷದ ಮುಚ್ಚಳ ತೆಗೆದು ಈ ಮಸಾಲೆಯನ್ನು ನಾವು ಈ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳ. ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು. ರುಚಿಗೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ನಾವು ಪಡ್ಡುಗೆ ಕೂಡ ಉಪ್ಪು ಹಾಕಿದ್ದೇವೆ, ಆದ ಕಾರಣ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿಕೊಂಡ್ರೆ ಆಯಿತು. ಆನಂತರ ನಾವು ನೋಡಿ ಉಪ್ಪನ್ನು ಹಾಕಿಕೊಳ್ಬಹುದು. ಸ್ನೇಹಿತರೆ, ಯಾರಾದ್ರೂ ಇವಾಗ ಸಡನ್ ಆಗಿ ಮಧ್ಯಾಹ್ನ ಊಟದ ಹೊತ್ತಿಗೆ ನೆಂಟರು ಬಂದ್ರು, ಒಂದು 20 ಜನ ಎಲ್ಲ ಬಂದ್ರು, 20 ಜನ ಎಲ್ಲ ಬರೋವಾಗ ಹೇಳಿಯೇ ಬರ್ತಾರೆ, ಹಾಗೆ ಬರೋದಿಲ್ಲ, ಏನು ಮಾಡುದಪ್ಪ ಅಂತ ಆಗ್ತದಲ್ಲ. ಈಗ 4 ಮೊಟ್ಟೆಯಲ್ಲಿ ನಮಗೆ 20 ಪಡ್ಡುವನ್ನು ಕೂಡ ಮಾಡಬಹುದು. ಯಾಕೆ ಗೊತ್ತಾ, ಇಲ್ಲಿ ನಮಗೆ 17 ಪಡ್ಡು ಆಯ್ತಲ್ಲ, ಅಂದ್ರೆ ಒಂದು 20 ಜನಕ್ಕೆ ಬಡಿಸಬೇಕು ಅಂತಿದ್ರೆ, 4 ಮೊಟ್ಟೆ ಇರೋದು, 20 ಜನಕ್ಕೆ ಬಡಿಸಬೇಕು ಅಂತಿದ್ರೆ ಉಂಟಲ್ಲ, ನೀವು ಅದಕ್ಕೆ ಇನ್ನೊಂದು ಈರುಳ್ಳಿ ಹಾಕೊಳ್ಳಿ, ಹಾಗೆ ಒಂದು ಟೊಮೆಟೊವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿಕೊಳ್ಳಿ. ಅವಾಗಲ್ಲಿ ನಮಗೆ 4 ಮೊಟ್ಟೆಯಿಂದ 20 ಪಡ್ಡವನ್ನು ಕೂಡ ಮಾಡಿಕೊಳ್ಬಹುದು ಅಲ್ವಾ. ನೋಡಿ 4 ಮೊಟ್ಟೆಯಿಂದ ಎಂತ ಚಮತ್ಕಾರ ಮಾಡಿದೆ ನೋಡಿ ಸ್ನೇಹಿತರೆ. ನೋಡಿ ನಮ್ಮ ಮಸಾಲೆ ಕೂಡ ಚೆನ್ನಾಗಿ ಕೊತ ಕೊತ ಅಂತ ಕುದಿತುಂಟು. ಅಷ್ಟೊತ್ತಿಗೆ ನೀವು ಈಗ ಇದರ ಟೇಸ್ಟ್ ನೋಡಿಕೊಳ್ಳಿ, ಉಪ್ಪೆಲ್ಲ ಕರೆಕ್ಟ್ ಉಂಟಂತ ನೋಡಿಕೊಳ್ಳಿ. ಹಾಗೆ ಉಪ್ಪು ಜಾಸ್ತಿ ಹಾಕಿಕೊಳ್ಬೇಡಿ, ಪಡ್ಡು ಅಲ್ಲಿ ಕೂಡ ಉಂಟು. ಇವಾಗ ನಾವು ಮಾಡಿಟ್ಟ ಪಡ್ಡನ್ನು ಇದಕ್ಕೆ ಹಾಕಿಕೊಳ್ಳುವ. ಒಮ್ಮೆ ಹೀಗೊಮ್ಮೆ ಕೈಯಾಡಿಸಿ ಒಮ್ಮೆ ಚೆನ್ನಾಗಿ ಕುದಿ ಬಂದ್ರೆ ಸಾಕು, ಜಾಸ್ತಿ ಹೊತ್ತು ಇದನ್ನು ಮಸಾಲೆಯಲ್ಲಿ ಬಿಡುದು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ. ನಾನು ಹಾಕ್ತಿರುವ ವಿಡಿಯೋಸ್ ಎಲ್ಲ ನಿಮ್ಗೆ ಬೇಗನೆ ಸಿಗ್ಬೇಕು ಅಂತಿದ್ರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮ್ಮ ಪಡ್ಡು ಹಾಗೆ ನಂತರ ಚೆನ್ನಾಗಿ ಕುದಿತುಂಟು. ಇಷ್ಟ ಆದ್ರೆ ಸಾಕು, ಸ್ಟವ್ ಆಫ್ ಮಾಡಿಕೊಳ್ಳುವ. ಹಾಗೆ ಮುಚ್ಚಳವನ್ನು ಮುಚ್ಚಿ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸುವ. ನಾಳಿನ ಹೊಸ ರೆಸಿಪಿ ಅಥವಾ ಬ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.